ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ರುಚಿಯಾದ ರೆಸಿಪಿ ನುಗ್ಗೆಕಾಯಿಂದ ಮಾಡಿದಂಥ ಕಾಯಿ ರಸ ಅಂತ. ಇದು ಮಲೆನಾಡಿನ ಹವ್ಯಕರು ಮಾಡುವಂಥ ಒಂದು ಅಡಿಗೆ, ತುಂಬ ಚೆನ್ನಾಗಿರ್ತದೆ. ಬೇಳೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ನುಗ್ಗೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಕುಕ್ಕರಿನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಬೇಕಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಸಿಹಿಯಾದ ಪದಾರ್ಥ ಆದ್ದರಿಂದ ಇದಕ್ಕೆ ಬೆಲ್ಲವನ್ನು ಹಾಕಬೇಕಾಗ್ತದೆ. ಬೇಳೆಯನ್ನು ಏನು ಹಾಕುವ ಅವಶ್ಯಕತೆ ಇಲ್ಲ. ಇದನ್ನು ಡೈರೆಕ್ಟಾಗಿ ಹಾಗೇ ಬೇಯಿಸ್ಕೊಳ್ಬೋದು ಅಥವಾ ಕುಕ್ಕರಿನಲ್ಲಿ ಇಟ್ಟು ಕೂಡ ಬೇಯಿಸ್ಕೊಳ್ಬೋದು. ಹಾಗೆ ನಾನು ಇದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು 2 ಚಮಚ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1.5 ಚಮಚ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನು 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ನಂತರ 1/4 ಚಮಚ ಆಗುವಷ್ಟು ಮೆಂತೆ. ನಂತರ 1 ಚಮಚ ಆಗುವಷ್ಟು ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ರಸವನ್ನು ಮಾಡುವಾಗ ಎಳ್ಳು ಇಂಪಾರ್ಟೆಂಟ್ ಹಾಕಲೇಬೇಕು. ಹಾಗೆ ಅರಿಶಿನ ಹಾಗೂ 1/4 ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ನಾವು ಹುರಿಬೇಕು. ಅನ್ನದ ಜೊತೆ ಚಪಾತಿ ಜೊತೆ ಹಚ್ಕೊಳ್ಳೋದಕ್ಕೂ ಕೂಡ ತುಂಬ ರುಚಿಯಾದ ಒಂದು ಪದಾರ್ಥ ಇದು. ನಾನು ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಖಾರ ಇಲ್ಲದೇ ಇರೋದ್ರಿಂದ ಇಷ್ಟೊಂದು ಹಾಕ್ಕೊಂಡಿದ್ದೇನೆ. ಖಾರ ಬೇಕಿದ್ದರೆ ಗುಂಟೂರು ಮೆಣಸನ್ನು ಹಾಕ್ಕೊಳ್ಬೋದು. ಹಾಗೆ ಇದನ್ನು ತಣಿಯೋದಕ್ಕೆ ಬಿಡೋಣ. ತಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ತೆಂಗಿನಕಾಯಿಯ ತುರಿಯನ್ನು ನಾವು 1 ಕಪ್ ಆಗುವಷ್ಟು ಹಾಕ್ಕೊಳ್ಬೇಕು. ಬೇಳೆಯನ್ನು ಹಾಕದೇ ಇರೋದರಿಂದ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಾಯಿತು. ಈಗ ನಾವು ಇದನ್ನು ಬೇಯಿಸಿಟ್ಕೊಂಡಿರುವಂಥ ನುಗ್ಗೆಕಾಯಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಹಾಗೆ ನನ್ನ ವೈವಿಧ್ಯ ಚಾನಲ್ನಲ್ಲಿ ಬರುವಂಥ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ನಾವು ಚೆನ್ನಾಗಿ ಈಗ ಕುದಿಸೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಯನ್ನು ನೋಡಿಕೊಂಡು ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು. ಇದನ್ನು ಈಗ ನಾವು 5 ನಿಮಿಷದವರೆಗೆ ಚೆನ್ನಾಗಿ ಕುದಿಸೋಣ. ಈಗ ಇದು ಕುದಿ ಬಂದಿದೆ. ಈಗ ಇದಕ್ಕೆ 1 ಒಗ್ಗರಣೆಯನ್ನು ಕೊಡಬೇಕು. ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ಇಂಗನ್ನು ಜೊತೆಗೆ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದ ಕಾಯಿ ರಸ ರೆಡಿ ಆಗ್ತದೆ. ತುಂಬ ಈಸಿ ಹಾಗೂ ರುಚಿಯಾದ ಒಂದು ಪದಾರ್ಥ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.